हाय नमस्कार एल्लरिगू वेलकम बैक टू प्रियोगी पात्वे लाइव चैनल इवत्त नावु मनियोळगे स्वीट कॉर्न करी अंद्रे स्वीट कॉर्न द कायपल्ले याव रीति माडोदंत नोडोण बर्री मत्त ई कायपल्लेक्के नावु मोदलु ग्रेवि माड्कोबेकागुत्तदे सो बर्री हागाद्रे ग्रेविगे एनेन बेकंत नोडोण मोदलु नानु इल्ली एरडु मीडियम सैज टोमेटो स्लाइस माडि कट माडिट्कोंडेनि मत्ते एरडु उळ्ळागड्डि कूड मीडियम सैज स्लाइस आगि कट माडिट्कोंडेनि 1 टेबल स्पून जीरिगे स्वल्प अरिशिण ओंदु अर्ध टेबल स्पून कोत्तिंबरि काळु ಮತ್ತ 7 ರಿಂದ 8 ಬಿಟ್ರೋಟ್ ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೆನಿ 5 ರಿಂದ 6 ಬೆಳ್ಳುಳ್ಳಿ ಕಾಳು ಮತ್ತ 5 ರಿಂದ 6 ಕಾಜು ಮತ್ತ ಮಸಾಲೆಗೋಸ್ಕರ 2 ಲವಂಗ 3 ಮೆಣಸಿನಕಾಯಿ ಒಂದು ಸ್ವಲ್ಪ ದಾಲ್ಚಿನಿ ತಗೊಂಡೆನಿ ಇಷ್ಟಾದ್ರೆ ನಮ್ಮ ಗ್ರೇವಿಗೆ ಸಾಕಾಗ್ತತಿ ಸೋ ಇದಾದ್ಮೇಲೆ ನಾವು ಇಲ್ಲಿ ಮೊದಲು ಸ್ವೀಟ್ ಕಾರ್ನ್ ಇರ್ತಾವಲ್ಲ ಅದನ್ನ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಕುದಿಸ್ಕೋಬೇಕಾಗ್ತತಿ ಅದಕ್ಕೆ ನಾನು 1 ಬೌಲ್ ಸ್ವೀಟ್ ಕಾರ್ನ್ ಮೊದಲು ಒಂದು ಪ್ರೆಷರ್ ಕುಕ್ಕರ್ ತಗೊಂಡು ಅದರೊಳಗೆ ಹಾಕೋತೀನಿ ಮತ್ತೆ ಇದಕ್ಕೆ ನಾವು ಅಂದಾಜ ನೀರು ಹಾಕೋಣ ಒಂದು 2 ರಿಂದ 3 ಗ್ಲಾಸ್ ಆಗುವಷ್ಟು ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ ನೀರು ಹಾಕಿದ ಮೇಲೆ ನಾವು ಇವಾಗ ಇದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಆಮೇಲೆ ಕುಕ್ಕರ್ ದ ಲೀಡ್ ಹಾಕಿ 3 ವಿಸಲ್ ಮೀಡಿಯಂ ಫ್ಲೇಮ್ ಅಲ್ಲಿ ತಕ್ಕೋಣ ಅಂದ್ರೆ ಇವ ಪರ್ಫೆಕ್ಟ್ ಆಗಿ ಬಾಯ್ಲ್ ಆಗಬೇಕಾದ್ರೆ 3 ವಿಸಲ್ ಆದ್ರೆ ಸಾಕಾಗ್ತತಿ ಇವಾಗ ನಾನು ಇಲ್ಲಿ 3 ವಿಸಲ್ ಆಗಿ ತಕ್ಕೊಂಡೆನಿ ಕುಕ್ಕರ್ದು ನೋಡಬಹುದು ನೀವು ಪ್ರೆಷರ್ ಕೂಡ ಹೋಗಿದೆ ಇವಾಗ ನಮ್ಮ ಸ್ವೀಟ್ ಕಾರ್ನ್ ಯಾವ ರೀತಿ ಬಾಯ್ಲ್ ಆಗಿದೆ ಅಂತ ತೋರಿಸ್ತೀನಿ ನೋಡ್ರಿ ಪರ್ಫೆಕ್ಟ್ ಆಗಿ ಇಲ್ಲಿ ನಮ್ಮ ಸ್ವೀಟ್ ಕಾರ್ನ್ ಕುದ್ದವು ಇವಾಗ ಇದರೊಳಗೆ ನೀರೆಲ್ಲ ಬಸ ತಕೊಂಡು ಬರಿ ಇಲ್ಲಿ ನಾನು ನೀರೆಲ್ಲ ಬಸದ ಸ್ವೀಟ್ ಕಾರ್ನ್ ತಗೊಂಡೇನಿ ಸೋ ಇವಾಗ ಇದನ್ನ ಹಿಂಗೆ ತಿನ್ನಕ್ಕೂ ಭಾಳ ಮಸ್ತತ್ತವು ಸ್ವೀಟ್ ಕಾರ್ನ್ ಕುದಿಸಿ ತಿನ್ನಕ್ಕ ಸೋ ಪರ್ಸ್ನಲಿ ನನಗೂ ಭಾಳ ಇಷ್ಟ ಆಗ್ತವು ಇದಾದಮೇಲೆ ನಾವು ಗ್ರೇವಿಗೋಸ್ಕರ ಒಂದು ಕಡೆಯೊಳಗೆ 2 ಚಮಚ ಎಣ್ಣೆ ಹಾಕಿ ಕಾಯಿಸ್ಕೊಂಡೇವಿ ಮೀಡಿಯಂ ಫ್ಲೇಮಲ್ಲಿ ಇದರೊಳಗೆ ನಾವು ಇವಾಗ ಲವಂಗ ಮೆಣಸಿನಕಾಳು ಮತ್ತು ದಾಲ್ಚಿನಿ ಹಾಕೊಳ್ಳೋಣ ಇದಾದಮೇಲೆ ನಾನು ಇದರೊಳಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಿಂಬರಿ ಕಾಳು ಹಾಕೋತೀನಿ ಬೇಕಾದರೆ ಕೊತ್ತಿಂಬರಿ ಕಾಳು ಹಾಕೊಳ್ರಿ ಇಲ್ಲಾದರೆ ಸ್ಕಿಪ್ ಕೂಡ ಮಾಡ್ಬೋದು ಆಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ನಾನು ಮೀಡಿಯಂ ಸೈಜ್ದಾಗ 2 ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿಲ್ಲ ಅವತ್ತಿನ ಸ್ಲೈಸ್ ಕೂಡ ಹಾಕೊಳ್ಳೋಣ ಇವನ್ನ 3 ರಿಂದ 4 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆಂದಂಗೆ ಫ್ರೈ ಮಾಡ್ಕೋಬೇಕು ಅಂದರೆ ಇದರೊಳಗೆ ಕಚ್ಚಾಪನ ಇರ್ತದಲ್ಲ ಅದೆಲ್ಲ ಹೋಗಬೇಕು ಅಲ್ಲಿಸ್ತನ ಫ್ರೈ ಮಾಡ್ಕೊಳ್ರಿ ಇಲ್ಲಿ ನಾನು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೊಂಡೀನಿ ಇವಾಗ ನೀವು ನೋಡ್ಬೋದು ಉಳ್ಳಾಗಡ್ಡಿ ಸಾಫ್ಟಾಗಿ ಕಲರ್ ಕೂಡ ಚೇಂಜ್ ಆಗಿದಾವು ಇವಾಗ ನಾನು ಅದರೊಳಗೆ ಟೊಮೆಟೊ ಹಾಕತೀನಿ ಟೊಮೆಟೊ ಹಾಕಿದ್ಮೇಲೆ ನಾವು ಇವಾಗ ಇದರೊಳಗೆ ಬೆಳ್ಳುಳ್ಳಿ ಒಂದು 5 ರಿಂದ 6 ಆಮೇಲೆ ಬಿಟ್ರೂಟ ಬಿಟ್ರೂಟ್ ಹಾಕೋದ್ರಿಂದ ಕಲರ್ ಮಸ್ತಾಗಿ ಬರ್ತೈತಿ ಆಮೇಲೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಮಾಡೋಕೆ ಒಂದು ಸ್ವಲ್ಪ ಕಾಜು ಕೂಡ ಹಾಕ್ಕೊಂಡೇನಿ ಆಮೇಲೆ ಹಳದಿ ಪೌಡರ್ ಹಾಕಿ ಚಂದ ಹಾಗೆ ಫ್ರೈ ಮಾಡ್ಕೊಂಡು ಮೀಡಿಯಂ ಹೀಟ್ ಮೇಲೆ 7 ರಿಂದ 8 ನಿಮಿಷ ಇಲ್ಲಿ ನೀವು ಇದನ್ನ ಎಷ್ಟು ಚಂದ ಹುರ್ಕೋತೀರಿ ಅದು ನಿಮ್ದು ಅಷ್ಟು ಮಸ್ತ್ ಗ್ರೇವಿ ಆಗ್ತೈತಿ ಸೊ ಇಲ್ಲಿ ನಾನು 7 ರಿಂದ 8 ನಿಮಿಷ ಹುರ್ಕೊಂಡ ಮೇಲೆ ನೀವು ನೋಡ್ಬೋದು ಕಲರ್ ಕೂಡ ಚೇಂಜ್ ಆಗೈತಿ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗತೈತಿ ಇವಾಗ ಇದು ನೀವು ಚೆನ್ನಾಗಿ ಹುರ್ಕೋಬೇಕಾಗ್ತತಿ ಇಲ್ಲಿ ನೀವು ಸ್ವಲ್ಪ ಹಸಿ ಮಾಡಿ ಕಮ್ಮಿ ಹುರ್ಕೊಂಡ್ರಿಂದ ನಿಮ್ಮ ಗ್ರೇವಿದ ಟೇಸ್ಟ್ ಕಮ್ಮಿ ಆಗ್ತತಿ ಸೊ ಇಲ್ಲಿ ನೀವು ಚೆನ್ನಾಗಿ ಹುರ್ಕೋಬೇಕು ಇವಾಗ ನೀವು ನೋಡ್ಬೋದು ಮಸ್ತಂಗೆ ಹುರ್ಕೊಂಡಿವಿ ಕಲರ್ ಕೂಡ ಆಲ್ಮೋಸ್ಟ್ ಎಲ್ಲ ಚೇಂಜ್ ಆಗೈತಿ ಇವಾಗ ನಾವು ಇದನ್ನ ಆರಾಕಿಡೋಣ ಒಂದು 5 ರಿಂದ 10 ನಿಮಿಷ ಇದು ಆರಿದ ಮೇಲೆ ನಾವು ಇದ್ರದ ಗ್ರೇವಿ ಮಾಡ್ಕೋಬೇಕಾಗ್ತತಿ ಅದಕ್ಕೋಸ್ಕರ ಇಲ್ಲಿ ಇವಾಗ ಆಲ್ಮೋಸ್ಟ್ ಎಲ್ಲ ಆರೈತಿ ನಾವು ಮಿಕ್ಸಿ ಜಾರ್ ತಗೊಳ್ಳೋಣ ಅದರೊಳಗೆ ಇವಾಗ ನಾವು ಫ್ರೈ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ ಟೊಮೆಟೊ ಬೆಳ್ಳುಳ್ಳಿ ಬಿಟ್ರೂಟ್ ಎಲ್ಲ ಹಾಕ್ಕೊಂಡು ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಅಂದ್ರೆ ಅದರ ನಾವು ಪ್ಯೂರಿ ಮಾಡ್ಕೋಬೇಕಾಗ್ತೈತಿ ಸೊ ನಾನು ಇವಾಗ ಇಲ್ಲಿ ಎಲ್ಲ ಸ್ವಲ್ಪ ಆರಿದ ನಂತರ ಹಾಕೋತೀನಿ ಪೂರ್ಣ ಆರಿದ ಮೇಲೆ ಹಾಕೋಬೇಕು ಸೊ ಇಲ್ಲಿ ನಾನು ಹಾಕಿದ ಮೇಲೆ ಕೂಡ ಒಂದು 5 ನಿಮಿಷ ಆರಿಸ್ಕೊಂಡೇನಿ ಇವಾಗ ನಾನು ಇದನ್ನ ಗ್ರೈಂಡ್ ಮಾಡ್ಕೋತೀನಿ ಸೊ ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡೇನಿ ನೀವು ನೋಡ್ಬೋದು ಪ್ಯೂರಿ ಯಾವ ರೀತಿ ರೆಡಿ ಆಗೈತಿ ಇದರೊಳಗೆ ನಾನು ನೀರು ಹಾಕಿಲ್ಲ ಹಂಗೆ ಗ್ರೈಂಡ್ ಮಾಡ್ಕೊಂಡೇನೆ ಬೇಕಾದರೆ ಒಂದು 2 ಟೇಬಲ್ ಸ್ಪೂನ್ ನೀವು ನೀರು ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಇವಾಗ ನಾವು ಒಗ್ಗರಣೆ ಹಾಕ್ಕೊಂಡು ಅಂದ್ರೆ ಬರ್ರಿ ಅದಕ್ಕೋಸ್ಕರ ನಾನು ಒಂದು ಗ್ಯಾಸ್ ಮೇಲೆ ಕಡೆ ಇಟ್ಟೀನಿ ಅದ್ರೊಳಗೆ 2 ಟೇಬಲ್ ಸ್ಪೂನ ನಾನು ಬಟರ್ ಹಾಕ್ಕೊಂಡೇನಿ ನಿಮ್ಮ ಕಡೆ ಬಟರ್ ಇಲ್ಲ ಅಂತಂದ್ರೆ ನೀವು ಎಣ್ಣೆ ಕೂಡ ಹಾಕ್ಕೋಬೋದು ಇವಾಗ ಇದಕ್ಕೆ ನಾವು ಗ್ರೇವಿ ತಯಾರು ಮಾಡ್ಕೊಂಡಿವಲ್ಲ ಅದನ್ನ ಹಾಕ್ಕೊಂಡು ನನ್ನ ಕಡೆ ಇನ್ನೊಂದು ಸ್ವಲ್ಪ ಬಟರ್ ಇತ್ತು ಹಂಗೆ ನಾನು ಗ್ರೇವಿ ಒಳಗೆ ಕೂಡ ಹಾಕ್ಕೊಂಡಿದ್ನು ಸೊ ಅದನ್ನು ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೊಡ್ರಿ ಬಟರ್ ಒಳಗೆ ಎಲ್ಲ ನಮ್ಮ ಗ್ರೇವಿ ಮಿಕ್ಸ್ ಆಗಬೇಕು ಆಮೇಲೆ ಇದಕ್ಕೆ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗರಂ ಮಸಾಲ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಖಾರ ಉಪ್ಪು ಜಾಸ್ತಿ ಕಮ್ಮಿ ಹಾಕ್ಕೊಡ್ರಿ ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೋಬೇಕು ಅಂದರೆ ಎಲ್ಲ ಕಡೆ ನಮ್ಮ ಖಾರ ಉಪ್ಪು ಎಲ್ಲ ಹತ್ತಬೇಕು ಅಲ್ಲಿಸ್ತಾನೆ ಆಮೇಲೆ ನಾವು ಇವಾಗ ಇದ್ರೊಳಗೆ ಲೀಡ್ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಕುದ್ದ ನಂತರ ಇವಾಗ ನಾನು ಇದಕ್ಕೆ ಲೀಡ್ ಹಾಕ್ಕೊಂಡೆ ಇದನ್ನ 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೋತೀನಿ ಇವಾಗ 2 ನಿಮಿಷ ಆದಮೇಲೆ ನೀವು ನೋಡ್ಬೋದು ಸೈಡ್ದಿಂದ ಎಲ್ಲ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗೈತಿ ನಾನು ಇವಾಗ ಕವರ್ ಲೀಡ್ ತೆಗೆದು ಮತ್ತೊಂದು ಸಲ ಎಲ್ಲ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋತೀನಿ
ಸೊ ಅದರ ಸೈಡಿಗೆ ಬಿಟ್ಟಿದ್ದೆ ಎಣ್ಣೆ ಎಲ್ಲ ಅತ್ತ ಆ ಕಡೆ ಈ ಕಡೆ ಎಲ್ಲ ನಮ್ದು ಎಲ್ಲ ಕಡೆ ಆಗಬೇಕು. ಅಲ್ಲಿ ತನಕ ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡೇವಿ. ಇವಾಗ ನಾವು ಇದ್ರೊಳಗೆ ಸ್ವೀಟ್ ಕಾರ್ನ ಕುದಿಸಿ ಇಟ್ಕೊಂಡೇವಿ, ಇಲ್ಲಾಂದ್ರೆ ಬಾಯ್ಲ್ ಮಾಡಿದ್ನು ಅವ್ನ ಹಾಕ್ಕೊಳ್ಳೋನು. ಅವ್ನ ಹಾಕ್ಕೊಂಡು ಎಲ್ಲ ಚಂದಂಗೆ ಒಂದ್ಸಲ ಗ್ರೇವಿ ಒಳಗೆ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಾದರೆ ಇಲ್ಲಿ ಹಂಗೆ ಕೂಡ ತಿನ್ಬೋದು, ಇದನ್ನ ಇದೇ ರೀತಿ ಕಾಯಿಪಲ್ಲೆ ಸರ್ವ್ ಮಾಡ್ಬೋದು. ಬಟ್ ನಿಮ್ಮ ಗ್ರೇವಿ ಕನ್ಸಿಸ್ಟೆನ್ಸಿ ನಿಮಗೆ ಯಾವ ರೀತಿ ಬೇಕು, ಹೆಚ್ಚ ಕಮ್ಮಿ ಅಂದರೆ ಗ್ರೇವಿ ಸ್ವಲ್ಪ ತೆಳಗೆ ಬೇಕಾದ್ರೆ ಇಲ್ಲಾದ್ರೆ ಗಟ್ಟಿ ಬೇಕಾದರೆ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ನಾನು ಇಲ್ಲಿ ಗ್ರೇವಿ ಕನ್ಸಿಸ್ಟೆನ್ಸಿ ಎಲ್ಲ ಮಿಕ್ಸ್ ಮಾಡ್ಕೊಂಡೇನಿ. ಈ ಗ್ರೇವಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋ ಸಲುವಾಗಿ ನಾನು ಇವಾಗ ಇದ್ರೊಳಗೆ ನೀರು ಹಾಕೋತೇನಿ. ಇಲ್ಲಿ ನೀವು ನೀರು ಹಾಕುವಾಗ ನೀವು ಇಲ್ಲಿ ತಣ್ಣೀರು ಹಾಕೋಬಿಟ್ಟು ಸ್ವಲ್ಪ ಬಿಸಿ ಮಾಡಿದ್ದು ನೀರು ಹಾಕೋಬೇಕು. ಯಾವಾಗೂ ಯಾವುದೂ ಕಾಯಿಪಲ್ಲೆ ಅಥವಾ ಏನು ಮಾಡುವಾಗ ಅದು ಬಿಸಿ ಇದ್ರೆ ಅದ್ರ ಬಿಸಿ ನೀರ ಹಾಕೋಬೇಕು. ಸೊ ಬಿಸಿ ನೀರು ಹಾಕಿದ್ಮೇಲೆ ನಾನು ಇಲ್ಲಿ ಈ ರೀತಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿದ್ಮೇಲೆ ನಾವು ಇವಾಗ ಇದ್ರದ್ದು ಲೀಡ್ ಹಾಕ್ಕೊಳ್ಳೋನು. ಸೊ ಇಲ್ಲಿ ನಾನು ಇವಾಗ ಲೀಡ್ ಹಾಕ್ತೀನಿ. ಲೀಡ್ ಹಾಕಿ ಇದನ್ನ ನಾವು 7-8 ನಿಮಿಷ ಲೋ ಹೀಟ್ ಮೇಲೆ ಕುದಿಸ್ಕೋಬೇಕು. ಇದು ಪರ್ಫೆಕ್ಟಾಗಿ ಕುದಿಬೇಕಾಗ್ತೈತಿ, ಅದಕ್ಕೆ ಲೋ ಹೀಟ್ ಮೇಲೆ 7-8 ನಿಮಿಷ ನಾನಿಲ್ಲಿ ಕುದಿಸ್ಕೊಂಡೇನಿ. ನೀವು ನೋಡ್ಬೋದು ಇವಾಗ ಯಾವ ರೀತಿ ಕನ್ಸಿಸ್ಟೆನ್ಸಿ ಒಳಗೆ ನಮ್ದು ಗ್ರೇವಿ ರೆಡಿ ಆಗಿದೆ ಅಂತ ನಿಮ್ಗೆ ತೋರಿಸ್ತೆ. ನೋಡಿರಿ ನಾವು ಎಷ್ಟು ನೀರು ಹಾಕಿದ್ದು, ಬಟ್ ನೀರೆಲ್ಲ ಹಿಂಗೆ ಇವಾಗ ಇಷ್ಟ ಆಗಿದ್ದಿದ್ದ. ಸೊ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಆಗೈತೆ. ನಿಮ್ಗೆ ಇದಕ್ಕಿಂತಲೂ ಸ್ವಲ್ಪ ತೆಳ್ಳಗೆ ಬೇಕಂದರೆ ಇನ್ನೂ ಸ್ವಲ್ಪ ನೀವು ನೀರು ಹಾಕೋಬೋದು. ಸೊ ಇವಾಗ ನಾವು ಇಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡೇವಿ. ಇವಾಗ ನಾವಿಲ್ಲಿ ಗ್ಯಾಸ್ ಫ್ಲೇಮ್ ಆಫ್ ಮಾಡೋಣ. ಸೊ ಪರ್ಫೆಕ್ಟಾಗಿ ನಮ್ದಿಲ್ಲಿ ಸ್ವೀಟ್ ಕಾರ್ನ್ ಕರಿ ರೆಡಿ ಆಗೈತಿ. ಇದನ್ನು ನಿಮ್ಮ ಚಪಾತಿ ರೊಟ್ಟಿ ಎದುರು ಜೊತೆನೂ ಸರ್ವ್ ಮಾಡ್ಬೋದು, ಈವನ್ ಅನ್ನ ಜೊತೆನೂ ನೀವು ಇದನ್ನ ತಿನ್ಬೋದು. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ, ಮತ್ತು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಆಗ್ರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಮತ್ತು ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಭೇಟಿಯಾಗೂ ಅಲ್ಲಿಸ್ತಾನೆ ಎಲ್ಲರಿಗೂ. ಬಾಯ್.